ಲೀಲಾಜಾಲವಾಗಿ ಅಂಥವ್ರು ಮಾತ್ರ ಅದನ್ನು ಪ್ರಯೋಗ ಇಂಥದ್ದೆಲ್ಲ ತೋರಿಸಿಕೊಟ್ಟಿದ್ದೆಲ್ಲ ಶಾಸ್ತ್ರ ಇಂತಿಂಥ ಪ್ರಯೋಗ ಇದೆ, ಅದಕ್ಕೋಸ್ಕರ ಆಚಾರ್ಯ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸೊ ಒಂದು ಅಪಾಣನೀಯ ಪ್ರಯೋಗಗಳು ಎಲ್ಲೆಲ್ಲಿ ಬಂದಿವೆ ಅದರ ವೈಶಿಷ್ಟ್ಯಗಳು, ಒಂದು ಅವ್ಯಯಗಳು, ಒಂದು ಉಪಸರ್ಗಗಳು. ಆಮೇಲೆ ಆಚಾರ್ಯರು ಪ್ರಯೋಗ ಮಾಡಿದ ಅಥವಾ ಪುರಾಣದಲ್ಲಿ ಬರ್ತಕ್ಕ ವ್ಯಕ್ತಿಗಳು, ಸ್ಥಳಗಳು, ಪ್ರತಿಯೊಂದರ ನಿರ್ವಚನ, ನಾಮ ನಿರ್ವಚನ. ಅದೇ ಯಾರೋ ಮಾಡೋಲ್ಲ, ಕುಂತಿ ದೇಶ ಕುಂತಿ ದೇಶ ಕುಂತಿ ದೇಶ, ಅದಕ್ಕೆ ಅರ್ಥ ಇತ್ತು ಅಂತ ಯಾರು ಕೇಳೋದಿಲ್ಲ. ಕುಂತಿ ಭೋಜ ಅಂದರೆ ಕುಂತಿ ಭೋಜ, ಹಾಗಂದ್ರೆ ಏನು ಅಂದರೆ ಕುಂತಿ ಭೋಜ, ಹಾ ಕುಂತಿ ಭೋಜ ಇತ್ತು ಕುಂತಿ ಭೋಜ ಏವ, ಕುಂತಿ ಭೋಜ ಅಷ್ಟೇ ಕುಂತಿ ಭೋಜ ಏವ ಅರ್ಥ. ಪ್ರತಿ ಒಂದು ನಾವು ಹಿಡಿಂಬ ಅಂತ ಬಂದರೆ ಏನರ್ಥ, ಆ ಶಬ್ದಾರ್ಥ ಏನು, ಈ ಯಾವುದು ಪ್ರತಿಯೊಂದು ಶಬ್ದ, ಅದು ನಾಮ, ಅದು ದೇಶವಾಚಕ ಇರ್ಬೋದು, ವ್ಯಕ್ತಿವಾಚಕ ಇರ್ಬೋದು, ದುಷ್ಟವಾಚಕ ಇರ್ಬೋದು, ಸಜ್ಜನವಾಚಕ ಇರ್ಬೋದು. ಏಕೆಂದರೆ ಕನಿಷ್ಠ ಆ ಶಬ್ದಗಳು ಭಗವತ್ಪರವಾಗಿ ಆದರೂ ಅರ್ಥ ಮಾಡಲಿಕ್ಕೆ ಬರ್ತಾ ಇರಲು ಎಲ್ಲ ಶಬ್ದಗಳು ಅದರಿಂದ ಪ್ರತಿಯೊಂದು ಶಬ್ದದ ನಿರ್ವಚನ ಅಂದರೆ ಈ